get mascot from SATS. ಮೊದಲಿಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಸಿ ಸಿ ರಿಸಲ್ಟನ್ನು ಸೆಲೆಕ್ಟ್ ಮಾಡಿ ಜನರೇಟ್ ರಿಸಲ್ಟ್ ಫಾರ್ಮ್ ಅನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ಯಾವ ತರಗತಿಯ ವಿದ್ಯಾರ್ಥಿಯ ಅಂಕಪಟ್ಟಿ ಪಡೆಯಬೇಕು ಆ ವಿದ್ಯಾರ್ಥಿಯ ತರಗತಿಯನ್ನು ನಮೂದಿಸಿ, ನಂತರ ಮಾಧ್ಯಮವನ್ನು ನಮೂದಿಸಿ, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಯಾವ ಪರೀಕ್ಷೆ SA1 FA2 ಇದನ್ನು ಸೆಲೆಕ್ಟ್ ಮಾಡಿ, ಸಚ್ಚನ್ನು ಕೊಟ್ಟ ನಂತರ ನಿಮ್ಮ ಶಾಲೆಯಲ್ಲಿ ಈಗಾಗಲೇ ನಮೂದಿಸಿರುವ ಗ್ರೇಡ್ ವಿದ್ಯಾರ್ಥಿಗಳ ಪಟ್ಟಿ ಬರುತ್ತದೆ. ಅದರಲ್ಲಿ ಯಾವ ವಿದ್ಯಾರ್ಥಿಯ ಅಂಕಪಟ್ಟಿಯನ್ನು ನೀವು ತೆಗೆಯಬೇಕು ಆ ವಿದ್ಯಾರ್ಥಿಯ ಎನ್ರೋಲ್ಮೆಂಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಒಂದು PDF ಡೌನ್ಲೋಡ್ ಆಗುತ್ತದೆ. ಆ PDF ವಿದ್ಯಾರ್ಥಿಯ ಅಂಕಪಟ್ಟಿಯಾಗಿರುತ್ತದೆ. ಥ್ಯಾಂಕ್ ಯು.